ಅಭಿನಯ ಚಕ್ರವರ್ತಿ ಅಭಿಮಾನಿಗಳ ನೆಚ್ಚಿನ ರನ್ನ ಕಳೆದ ಕೆಲವು ದಿನಗಳಿಂದ ಕೆಲ ಕಾಂಟ್ರವರ್ಸಿಗಳಿಂದ ಸಾಕಷ್ಟು ಸುದ್ದಿಯಾಗಿದ್ರು ಎಂಎನ್ ಕುಮಾರ್ ಮತ್ತು ಎಂಎಸ್ ಸುರೇಶ್ ರನ್ನ ವಿರುದ್ಧ ಮಾಧ್ಯಮಗಳ ಮುಂದೆ ಸಾಕ್ಷಿ ಇಲ್ಲದ ಆರೋಪ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದೀಪ್ ಕೂಡ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಬಳಿಕ ನಡೆದ ರಾಜಿ ಸಂಧಾನವು ವಿಫಲವಾಗಿತ್ತು ಕಿಚ್ಚು ಬಿಡದ ಕಿಚ್ಚ ನೇರ ನೇರ ಫೈಟ್ ಗಿಳಿದು ಇದೀಗ ಕೋರ್ಟ್ಗೆ ಹಾಜರಾಗಿ ಪ್ರಾಮಾಣಿಕ ಹೇಳಿಕೆ ದಾಖಲಿಸಿದ್ದಾರೆ ಹಾಗಿದ್ರೆ ಕಿಚ್ಚ 13ನೇ ಎಸಿಎಂಎಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆ ಏನು ಎಂಎನ್ ಕುಮಾರ್ ನನ್ನ ವಿರುದ್ಧ ಮಾಧ್ಯಮಗೋಷ್ಠಿ ನಡೆಸಿದ್ರು ಅಲ್ಲಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ದಾರೆ ಆರ್ಆರ್ ನಗರದಲ್ಲಿ ಮನೆ ಕಟ್ಟಲು ಹಣ ಸಹಾಯ ಮಾಡಿದ್ದಾಗಿ ಆರೋಪಿಸಿದ್ದಾರೆ ಮನೆ ರಿಪೇರಿಗಾಗಿ ಹಣ ನೀಡಿದ್ದಾಗಿ ಹೇಳಿದ್ದಾರೆ ಕುಮಾರ್ ಅವರ ಹೇಳಿಕೆಯನ್ನ ಎಂಎಸ್ ಸುರೇಶ್ ಬೆಂಬಲಿಸಿ ಮಾತಾಡಿದ್ದಾರೆ ಇದರಿಂದ ನನ್ನ ಮಾನಹಾನಿಯಾಗಿದೆ ಈ ಬಗ್ಗೆ ಹಲವರು ನನಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿರ್ಮಾಪಕರು ಕ್ಷಮೆ ಕೇಳಿದರೆ ಕ್ಷಮಿಸುತ್ತೀರಾ ರಾಜಸಂಧಾನ ಮಾಡಿಕೊಂಡು ಕಕ್ಷಿದಾರರಿಗೆ ಮಾದರಿಯಾಗುತ್ತೀರಾ ಈ ಹಿಂದೆ ನೋಟಿಸ್ ನೀಡಿ ಮಾಧ್ಯಮಗಳಲ್ಲಿ ಕ್ಷಮೆಯಾಚಿಸಲು ಕೇಳಿದ್ದೆ ಆದರೆ ಅವರು ಮಾಧ್ಯಮಗಳಲ್ಲಿ ಕ್ಷಮೆಯಾಚಿಸಿಲ್ಲ ಅವರ ಹೇಳಿಕೆಯಿಂದ ನನ್ನ ವರ್ಚಸ್ಸಿಗೆ ಹಾನಿಯಾಗಿದೆ ನಾನಿಷ್ಟು ವರ್ಷ ಕಷ್ಟಪಟ್ಟು ಗಳಿಸಿದ ವರ್ಚಸ್ಸಿಗೆ ಹಾನಿಯಾಗಿದೆ ಒಬ್ಬ ಸುದೀಪ್ನನ್ನ ಬಗ್ಗಿಸಿದ್ರೆ ಹಲವರನ್ನ ಬಗ್ಗಿಸಬಹುದು ಅಂತ ತಿಳಿದಿದ್ದಾರೆ ಹೀಗಾಗಿ ಕ್ಷಮೆ ಇಲ್ಲ ನಿರ್ಮಾಪಕರಿಗೆ ಸಂಬಂಧಿಸಿದ ಜಾರಿ ಸಂಬಂಧ ನಾಳೆ ಆದೇಶ ಹೊರಡಿಸಲಾಗುವುದು 3ನೇ ತಾರೀಕು ಜುಲೈ 2023 ರಂದು ಕುಮಾರ್ ಅವರು ಮತ್ತು ಸುರೇಶ್ ಅವರು ಆ ಪ್ರೆಸ್ ಮೀಟ್ ಅಲ್ಲಿ ಏನೇನು ಮಾಡಿದ್ದಾರೆ ಅವ್ರು ಏನೇನು ಮಾತಾಡಿದ್ದಾರೆ ಅವರ ಒಂದು ಆನೆಸ್ಟಿ ಮತ್ತು ಇಂಟಿಗ್ರಿಟಿಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ಸು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪ್ರೆಡ್ ಆಗಿದೆ ಆ ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಮಾಡಿರುವಂಥ ಒಂದು ಪ್ರೆಸ್ ಮೀಟಲ್ಲಿ ಮಾಡಿರುವಂಥ ಒಂದು ಸ್ಟೇಟ್ಮೆಂಟ್ಸ್ ಆಗಲಿ ಫೋಟೋಗ್ರಾಫ್ಸ್ ಆಗಲಿ ಮತ್ತು ಇವರು ಸುದೀಪ್ ಅವರು ಕಾನೂನು ಪ್ರಕಾರ ಏನೇನು ಕ್ರಮ ತಗೊಂಡಿದ್ದಾರೆ ನೋಟಿಸ್ಗಳನ್ನು ಅದನ್ನು ಹಾಜರು ಮಾಡಿದ್ದಾರೆ ಸುದೀಪ್ ಹೇಳಿಕೆ ಜೊತೆಗೆ ಒಂದಷ್ಟು ಫೋಟೋ ಮತ್ತು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಇದನ್ನು ನ್ಯಾಯಾಲಯ ಪರಿಶೀಲಿಸಿದೆ ಒಟ್ಟಾರೆ ಸುದೀಪ್ ಮತ್ತು ನಿರ್ಮಾಪಕ ನಡುವಿನ ಕಾನೂನು ಸಮರ ನ್ಯಾಯಾಲಯದ ಅಂಗಳದಲ್ಲಿ ವಿಚಾರಣೆಯಾಗಿದ್ದು ನಾಳೆ ಬರುವ ಆದೇಶದತ್ತ ಎಲ್ಲರ ಚಿತ್ತವಿದೆ ವಿಷ್ಣು ಪ್ರಸಾದ್ ಜೊತೆ ಧ್ರುವರಾಜ್ ನ್ಯೂಸ್ ಫಸ್ಟ್ ಬೆಂಗಳೂರು ಬಾಡಿಗೆ ಕೊಡೋ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಅಂತಂದ್ರೆ ಗಂಡ ಅಂತರ ಕಟ್ಟಿಟ್ಟ ಬುದ್ಧಿ ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀವಿ ಕೇಳಿ ಅದಕ್ಕೂ ಮೊದಲು ನಾವು ನಿಮಗೆ ಓರ್ವ ಮಹಿಳೆಯನ್ನ ಪರಿಚಯಿಸ್ತೀವಿ ಈಕೆಯ ಹೆಸರು ಶ್ರೀದೇವಿ ಕಳೆದ 16 ವರ್ಷಗಳಿಂದ ಈಕೆ ಮುನೇಶ್ವರ ನಗರದಲ್ಲಿ ಫಯಾಜ್ ಎಂಬವರ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ರು ಬಿಲ್ಡಿಂಗ್ ಓನರ್ ಫಯಾಜ್ ವಿದೇಶದಲ್ಲಿ ನೆಲೆಸಿದ್ರಿಂದ ಶ್ರೀದೇವಿ ಪ್ರತಿ ತಿಂಗಳ ಬಾಡಿಗೆಯನ್ನ ಕಲೆಕ್ಟ್ ಮಾಡಿ ಓನರ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ರಂತೆ ಎಂದಿನಂತೆ ಅಂದು ಕೂಡ ರೆಂಟ್ ಕಲೆಕ್ಟ್ ಮಾಡೋದಕ್ಕೆ ಹೋದಾಗ ಅದೇ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದ ನಜೀರ್ ಫ್ಯಾಮಿಲಿ ರೆಂಟ್ ಕೇಳ್ತೀಯ ಅಂತ ತರಕಾರಿ ಕಟ್ ಮಾಡೋ ಚಾಕುವಿನಿಂದ ಶ್ರೀದೇವಿಯವರ ಬಾಯಿ ಮತ್ತು ಕೈಯನ್ನ ಕೊಯ್ದು ಮತ್ತೆ ಬಾಡಿಗೆ ಏನಾದರೂ ಕೇಳಿದರೆ ಜೀವ ತೆಗಿತೀವಿ ಅಂತ ಬೆದರಿಕೆಯೊಡ್ಡಿ ರೌಡಿಸಂ ನಡೆಸಿದ್ದಾರೆ ಅಷ್ಟಕ್ಕೂ ಆವತ್ತು ಏನಾಗಿತ್ತು ನೀವೇ ಕೇಳಿ ಏನಂದ್ರೆ ಅವತ್ತು ನನ್ನ ಬಾಡಿ ಕೇಳಕ್ಕೆ ಹೋಗಿದ್ದು ಬಾಡಿ ಕೇಳಕ್ಕೆ ಹೋಗಿಲ್ಲ ನಾನು ರೋಡ್ಗೆ ಆನ್ ಮಾಡಕ್ಕೆ ಹೋಗಿದ್ದು ಅಮ್ಮ ಈ ತರ ನೀವು 3 ತಿಂಗಳು ಬಾಡಿ ಕೊಡ್ಬೇಕು ನಿಮ್ಮ ಯಜಮಾನ್ ಸ್ವಲ್ಪ ಹೇಳಿ ಅಂದೆ ನಾನು ಅಷ್ಟೇ ಅಂದಿದ್ದು ಏನ್ ಅಂದಿಲ್ಲ ಅವ್ರ ಯಜಮಾನ್ ಮತ್ತು ಏನ್ ಅವ್ರು ಕೊಡ್ದಲ್ಲ ನಾನು ಕೊಡ್ತೀನಿ ಅಂತ ಕೆಟ್ಟ ಮಾತಿ ಮಾತಾಡ್ಕೊಂಡು ಎಂತ ಆಯ್ತು ನಾನು 15 ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ದ ಮತ್ತೆ ಬಂದ್ರು ಸರ್ ಆಯ್ತು ಏನ್ ಯಾವಾಗ ಇದೆ 7-8 ವರ್ಷ ಅಂತ ಇದೇ ಮಾತೆ 1 ತಿಂಗಳು ಕರೆಕ್ಟ್ ಆಗಿ ಬಾಡಿಗೆ ಕೊಡೋದೇ ಇಲ್ಲ ಅವ್ರು ಅದಕ್ಕೆ ನಾನು ಅಂದೆ ನಿಮ್ ಕಾಲಿಂಗ್ ಮಾಡ್ಬಿಡಿ ಅಂದೆ 4-5 ಸಾವಿರ ಅವರೇ ಎತ್ತು ಬಿಸಾಕ್ಬಿಟ್ಟು ಇಲ್ಲಿ ಇರೋರು ಎಲ್ಲ ನೋಡ್ಕೊಂಡಿದ್ದಾರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ ಎಲ್ಲ ಬಿಸಾಕ್ಬಿಟ್ಟು ಸರ್ಟ್ ಹಾಕೊಂಡು ಎಲ್ಲ ಹೋಗ್ದು ಹೋಗಿ 10 ನಿಮಿಷ ಆಗ ಅವ್ರ ಮಗ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಆಯ್ತು ಇವಾಗ ಖಾಲಿ ಮಾಡಿದ್ರೆ ಮಾಡ್ಬಿಡೋದ ಇವ್ರು 2 ದಿವಸ ಟೈಮ್ ತಗೊಂಡು ನಾವು ಮಾಡೋಣ ಅಂತ ಆಯ್ತಪ್ಪ ಅಂತ ನಾನು ಗೇಟ್ ಹತ್ರ ನಿಂತ್ಕೊಂಡಿದ್ದೆ ಆಮೇಲೆ ಇನ್ನೊಬ್ರು ಜೊತೆಗೆ ನಿಂತ್ಕೊಂಡಿದ್ರು ಅವ್ರು ಎಲ್ಲ ಮಾತಾಡಿದ್ದೆಲ್ಲ ಅವ್ರು ಹೇಳಿದ್ದಾರೆ ಎಲ್ಲ ನೋಡಿ ಎಲ್ಲ ಜನನು ನೋಡಿದ್ದಾರೆ ಅಕ್ಕಪಕ್ಕ ಎಲ್ಲ ನೋಡಿದ್ದಾರೆ ಅದಕ್ಕೆ ನಾನಂತೆ ನೀ ಖಾಲಿ ಮಾಡ್ಬಿಡಿ ಅಂತ ಬಂದ್ರು ಅವ್ರು ಆಮೇಲೆ ಮತ್ತೆ ಮುತ್ಕ ಉಲ್ಟ ಮಾಡ್ತಾ ಇದ್ದಾನೆ ಬಂದು ಇನ್ನು 3 ತಿಂಗಳು ನಾ ಎಷ್ಟು ಕೊಟ್ಟಿತ್ತು ಅಡ್ವಾನ್ಸ್ 30 ಅಂತ ಇವಾಗ 3 ತಿಂಗಳು ಬಾಡಿಗೆ ಇದು ಒಂದು 4 ತಿಂಗಳು ಇದು ಹೋಗಿದ್ಮೇಲೆ ಇನ್ನು ಎಷ್ಟು ಬೇಕು 15 ಸಾವಿರ ಇರುತ್ತಲ್ಲ ನಾನು 3 ತಿಂಗಳು ನಮ್ಗೆ ಖಾಲಿ ಮಾಡಲ್ಲ ಯಾರ ಬರಲಿ ಕೇಸ್ ಕೊಡ್ತೀಯಾ ಕೊಡು ಪೊಲೀಸ್ ಹತ್ರ ಹೋಗ್ತೀಯಾ ಹೋಗು ಏನೋ ಮಾಡಕ್ ನೀವು ಕೇಳಂತೆ ನನಗೆ ರೂಲ್ಸ್ ಇಲ್ಲ ಅಂತ ಹೇಳಿ ಈ ಸಂಬಂಧ ಬಂಡೆಪಾಳ್ಯ ಠಾಣೆಯ ಮೆಟ್ಟಿಲೇರಿದ ಶ್ರೀದೇವಿಯವರಿಗೆ ಅಲ್ಲೂ ಕೂಡ ಅನ್ಯಾಯವಾಗಿತ್ತಂತೆ
ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹಣ ಕೇಳಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇವಾಗ ಬಂಡೆಪಲ್ಲಿ ಸ್ಟೇಷನ್ ಇಂದ ಏನ್ ಹೇಳ್ತಾ ಇದಾರೆ ನಿಮ್ಗೆ? ಅದೇ ಅವ್ರು ಯಾರೋ ಹುಡುಗ ಬಂದ್ಬಿಟ್ಟು ಇವಾಗ ನಿಮ್ ಫೈಲ್ ಎಲ್ಲ ಬಿಸಾಕ್ತೀರಿ, 6,000 ದುಡ್ಡು ಕೊಡಿ, ಏನ್ ನಾವಿಂದ ಕೈಯಿಂದ ನಾವ್ ಕೈಯಿಂದ ಕಾಸು ಹಾಕ್ಬಿಟ್ಟು ಎಲ್ಲ ಕೋರ್ಟ್ ಕಳ್ಸಕ್ ಆಗಲ್ಲ, ಜೆರಾಕ್ಸ್ ಗಳೆಲ್ಲ ಮಾಡಿಸ್ಬೇಕು, ದುಡ್ಡು ಕೊಡಿ ಅಂತ ಬೆದರಿಕೆ ಆಗ್ತಾ ಇದಾರಂತೆ. 6,000 ದುಡ್ಡು? ಹೌದು, 6,000 ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ದು ಕೋರ್ಟ್ಗೆ ಕಳ್ಸೋದಿಲ್ಲ, ನಿಮ್ ಕೇಸ್ನ ಬಿಸಾಕ್ತಿರಿ ಎಲ್ಲ ಎತ್ಕೊಂಡ್ ಫೈಲ್ ಎಲ್ಲ. ಒಟ್ಟಾರೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದೆ ದಾಖಲಾಗಿರೋ ಎಫ್ಐಆರ್ನಲ್ಲಿ ಐಪಿಸಿ ಸೆಕ್ಷನ್ 307 ಅಂದ್ರೆ ಕೊಲೆಯತ್ನ ಕೇಸನ್ನ ಕೂಡ ಉಲ್ಲೇಖಿಸದೇ ಇರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ಸಿಟಿಯಲ್ಲಿ ಸಾಕಷ್ಟು ಸಾರಿಗೆ ವ್ಯವಸ್ಥೆಗಳಿದ್ರು ಜನರಿಗೆ ಬೆರಳ ತುದಿಯಲ್ಲಿ ಸಿಗೋದು ಊಬರ್, ಓಲಾ ಕ್ಯಾಬ್ಗಳು ಹಾಗೆ ಆಟೋಗಳು. ಆದ್ರೆ ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಆಪ್ ಆಧಾರಿತ ಕ್ಯಾಬ್ಗಳಲ್ಲಿ ರಗಳೆ ಹೆಚ್ಚಾಗ್ಬಿಟ್ಟಿದೆ. ಡ್ರೈವರ್ಸ್ ಹಾಗೆ ಪ್ಯಾಸೆಂಜರ್ಗಳು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿಬಿಟ್ಟಿದ್ದಾರೆ. ಹೀಗೆ ನಿನ್ನೆ ಬೋಗನಹಳ್ಳಿಯ ಮಹಿಳೆಯೊಬ್ರು ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಊಬರ್ ಆಪ್ನಲ್ಲಿ ಕ್ಯಾಬ್ ಬುಕ್ ಮಾಡಿದ್ದಾರೆ. ಅದರಂತೆ ಕ್ಯಾಬ್ ಕೂಡ ಬಂದಿದೆ, ಮಹಿಳೆ ಹತ್ತಿದ್ದಾರೆ. ಆದ್ರೆ ಓಟಿಪಿ ಚೆಕ್ ಮಾಡುವಾಗ ತಾನು ಹತ್ತಿರೋದು ಬೇರೆ ಕ್ಯಾಬ್ ಅನ್ನೋದು ಗೊತ್ತಾಗಿ ಕಾರಿನಿಂದ ಇಳಿಯುತ್ತಾರೆ. ಆಮೇಲೆ ನೋಡಿ, ಕ್ಯಾಬ್ ಚಾಲಕ ಮಹಿಳೆ ಮೇಲೆ ಕೈ ಎತ್ತೋದು. ಅಪಾರ್ಟ್ಮೆಂಟ್ ಮುಂದೆಯೇ ಘಟನೆ ನಡೆದಿದ್ದು ಮಹಿಳೆಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸಿಸಿಟಿವಿ ಆಧರಿಸಿ ನಿವಾಸಿಗಳು ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಬಸವರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಆಗ ಡ್ರೈವರ್ ಹೇಳಿದ್ದೇ ಬೇರೆ. ಒಂದೇ ಅಪಾರ್ಟ್ಮೆಂಟ್ನಲ್ಲಿ ಎರಡು ಕ್ಯಾಬ್ ಬುಕ್ ಆಗಿದೆ. ಆ ಮಹಿಳೆ ಬುಕ್ ಮಾಡಿದ ಕಾರು ಬೇರೆ, ನಾನು ಬೇರೊಬ್ಬರ ಪಿಕಪ್ಗೆ ಬಂದಿದ್ದೆ. ಅವರು ನನ್ನ ಕಾರ್ ಹತ್ತಿದ್ರು, 100 ಮೀಟರ್ ಮೂವ್ ಆಗಿದ್ದೆ. ಆಮೇಲೆ ಅವರು ಏಕವಚನದಲ್ಲಿ ಗಾಡಿ ನಿಲ್ಲಿಸು ಅಂದ್ರು, ನಿಲ್ಲಿಸಿದೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂದೆ. ಆಮೇಲೆ ಇಬ್ಬರಿಗೂ ಮಾತಿಗೆ ಮಾತು ಬೆಳೀತು. ಅವರು ಕಾರಿಂದ ಇಳಿದು ಜೋರಾಗಿ ಡೋರ್ ಹಾಕಿದ್ರು. ನಾನು ಕಾರನ್ನ ನನ್ನ ತಾಯಿ ತರ ನೋಡ್ಕೋತಿದ್ದೀನಿ. ಆ ಲೇಡಿ ಅಷ್ಟು ಜೋರಾಗಿ ಡೋರ್ ಹಾಕಿದ್ದಕ್ಕೆ ನನಗೆ ಸಿಟ್ಟು ಬಂದು ಅವರನ್ನ ತಳ್ಳಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅದೇನೇ ಇರಲಿ, ಸಾರ್ವಜನಿಕರ ಮಧ್ಯ ಕೆಲಸ ಮಾಡುವಾಗ ಚಾಲಕರಿಗೆ ಸ್ವಲ್ಪ ಸಮಾಧಾನ ಮುಖ್ಯವಾಗಿರುತ್ತೆ. ಹಾಗೆ ಈ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗುತ್ತೆ. ಆದರೆ ಇಲ್ಲಿ ಅದನ್ನ ಮರೆತಿರೋದೇ ಈ ಘಟನೆಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆಯಲ್ವಾ? ಕ್ಯಾಮ್ರಾಮನ್ ಸುದರ್ಶನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ಸಖತ್ ಮಜಾ ಮಾಡಬೇಕು ಅಂದ್ರೆ ನೆನಪಾಗೋದೆ ಗೋವಾ ಅನ್ನೋ ವಿಸ್ಮಯ ನಗರಿ. ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡೋದರ ಜೊತೆಗೆ ಕ್ಯಾಸಿನೋಗಳಿಗೆ ಹೋಗಿ ದುಡ್ಡು ಮಾಡಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ. ಹೀಗೆ ಕನಸು ಕಂಡ ನಗರದ ವ್ಯಾಪಾರಿಯೊಬ್ಬ ಗೋವಾ ಕ್ಯಾಸಿನೋಗೆ ಹೋಗಿ ದುಡ್ಡು ಮಾಡ್ತಾನೆ, ಆದ್ರೆ ಆಮೇಲೆ ನಡೆಯೋದೇ ಬೇರೆ. ಬೆಂಗಳೂರಿನ ಹನುಮಂತನಗರ ನಿವಾಸಿ ತಿಲಕ್ ರಸ್ತೆ ಬದಿಯಲ್ಲಿ ಟೀ ವ್ಯಾಪಾರ ಮಾಡಿಕೊಂಡಿದ್ದ. ತಿಲಕ್ಗೆ ಗೋವಾಗೆ ಹೋಗಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಚಿಗುರುತ್ತೆ. ಅದರಂತೆ 30ನೇ ತಾರೀಕು 4 ಲಕ್ಷ ರೂಪಾಯಿ ಎತ್ಕೊಂಡು ಗೋವಾಗೆ ಹೋಗ್ತಾನೆ. 4 ಲಕ್ಷ ರೂಪಾಯಿಯಿಂದ ಬರೋಬ್ಬರಿ 25 ಲಕ್ಷ ರೂಪಾಯಿ ಕ್ಯಾಸಿನೋದಲ್ಲಿ ಸಂಪಾದನೆಯನ್ನು ಮಾಡ್ತಾನೆ. ಬಳಿಕ 25 ಲಕ್ಷದೊಂದಿಗೆ ಇದೇ ತಿಂಗಳ 4ನೇ ತಾರೀಕು ಗೋವಾದಿಂದ ತಿಲಕ್ ಬೆಂಗಳೂರಿಗೆ ವಾಪಸ್ ಬಂದಿದ್ದಾನೆ. ಆದ್ರೆ ನಗರಕ್ಕೆ ಬಂದವನು ಹತ್ತಿರದಲ್ಲಿಯೇ ಇದ್ದ ಬೇಕರಿಗೆ ಹೋಗಿ ದಮ್ ಹೊಡೆಯುತ್ತಿದ್ದ. ಆಗ ಕ್ವಿಡ್ ಕಾರ್ ಒಂದು ಎಂಟ್ರಿ ಕೊಟ್ಟಿತ್ತು. ಪರಿಚಯವಿರೋ ಕಾರ್ತಿಕ್ ಪಾಂಡು ಮತ್ತು ಈಶ್ವರ್ ಅನ್ನೋರು ಬಲವಂತವಾಗಿ ತಿಲಕ್ನ ಕಾರು ಹತ್ತಿಸ್ಕೊಂಡು ಹೋಗೇ ಬಿಡ್ತಾರೆ. ನೋಡ್ ನೋಡ್ತಿದ್ದಂತೆ ಆರೋಪಿಗಳು ಬೆಂಗಳೂರು ವಿಶ್ವವಿದ್ಯಾಲಯದ ನಿರ್ಜನ ಪ್ರದೇಶ ತಲುಪಿ ಬಿಡ್ತಾರೆ. ತಿಲಕ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಈ ವೇಳೆ ತಿಲಕ್ ಮೇಲೆ ಹಲ್ಲೆ ಮಾಡ್ತಾರೆ. ಬಳಿಕ ಕ್ಯಾಸಿನೋದಲ್ಲಿ ಗೆದ್ದಿರೋ 10 ಲಕ್ಷ ರೂಪಾಯಿ ಕೊಡುವಂತ ಬೆದರಿಸ್ತಾರೆ. ನಂತರ ತಿಲಕ್ನ ಮೊಬೈಲ್ ಪಡೆದು 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿಸಿಕೊಳ್ತಾರೆ. ಆ ನಂತರ ನೆಲಮಂಗಲ ಬಳಿಯ ರೆಸಾರ್ಟ್ಗೆ ಹೋಗಿ
ಅಲ್ಲೇ ಸ್ಟೇ ಮಾಡ್ತಾರೆ. ಈ ನಡುವೆ ನಾವು ಕ್ಯಾಸಿನೋದಲ್ಲಿ ಮೋಸ ಮಾಡಿ ಗೆದ್ದಿದ್ದೇನೆ, ಅದಕ್ಕಾಗಿ ಹಣ ವಾಪಸ್ ಕೊಡುತ್ತಿದ್ದೇನೆ ಎಂದು ಬಲವಂತವಾಗಿ ವಿಡಿಯೋ ಮಾಡಿಸಿಕೊಳ್ತಾರೆ. 8ನೇ ತಾರೀಕು ಬೆಂಗಳೂರು ಸಮೀಪ ಬಿಟ್ಟು ಮೊಬೈಲ್ ವಾಪಸ್ ಕೊಟ್ಟು ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ಅಬ್ಬಬ್ಬಾ, ಹೇಗೋ ಬಿಟ್ರಲ್ಲ ಅಂತ ನಿಟ್ಟುಸಿರು ಬಿಟ್ಟ ತಿಲಕ್ಕೆ ಮತ್ತೊಂದು ಶಾಕ್ ಆದಿತ್ತು. ಅದೇನಂದ್ರೆ ಮೊಬೈಲ್ನಲ್ಲಿ ಬ್ಯಾಂಕ್ ಆ್ಯಪ್ ಚೆಕ್ ಮಾಡಿದಾಗ ಆರೋಪಿಗಳು ಒಟ್ಟು 15 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಸದ್ಯ ತಿಲಕ್ ಆರೋಪಿಗಳ ವಿರುದ್ಧ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಕೇಸ್ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ರಾಜ್ಯ ರಾಜಧಾನಿ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಹೀಗೆ ನಾನಾ ರೀತಿಯಿಂದ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಇಲ್ಲಿರುವಂತಹ ಸೌಲಭ್ಯಗಳಿಂದ ಸಿಲಿಕಾನ್ ಸಿಟಿ ಜನರನ್ನ ಆಕರ್ಷಿಸ್ತಾ ಇದೆ. ಆದ್ರೆ ಸಿಲಿಕಾನ್ ಸಿಟಿಗೆ ಇರುವಂತಹ ಕುಖ್ಯಾತಿ ಏನಪ್ಪಾ ಅಂತ ಕೇಳಿದ್ರೆ ಅದು ಟ್ರಾಫಿಕ್ ಜಾಮ್. ಈ ಟ್ರಾಫಿಕ್ ಜಾಮ್ ನಿಂದಲೇ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಆಗಿರುವಂತಹ ನಷ್ಟ ಎಷ್ಟು ಗೊತ್ತಾ? ಸಂಚಾರ ದಟ್ಟಣೆಯಿಂದಾಗಿ ವಾರ್ಷಿಕ 19,000 ಕೋಟಿ ನಷ್ಟ. ವಾಹನಗಳ ಜೊತೆ ರಸ್ತೆಗೆ ಇಳಿದ್ರೆ ಮುಗ್ದೋಯ್ತು. ಸಂಚಾರ ವಿಳಂಬ, ದಟ್ಟಣೆ, ಸಿಗ್ನಲ್ಗಳಲ್ಲಿ ಗಂಟೆಗಟ್ಟಲೆ ನಿಲ್ಲೋದು, ಸಮಯದ ನಷ್ಟ ಸೇರಿ ಇತರೆ ಅಂಶಗಳು ನಗರದಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಈ ಬಗ್ಗೆ ಸಂಚಾರ ತಜ್ಞ ಎಂಎನ್ ಶ್ರೀಹರಿ ಮತ್ತು ತಂಡ ಅಧ್ಯಯನ ಮಾಡಿದ್ದಾರೆ. ಅವರ ಮಾಹಿತಿ ಪ್ರಕಾರ ಟ್ರಾಫಿಕ್ ಜಾಮ್ನಿಂದ ವಾರ್ಷಿಕ 19,725 ಕೋಟಿ ರೂಪಾಯಿ ನಷ್ಟ ಬೆಂಗಳೂರು ಅನುಭವಿಸುವಂತಾಗಿದೆಯಂತೆ. ಆಪರೇಷನ್ ಜಾಸ್ತಿ ಆಗಿದೆ, ಏರಿಯಾ ಜಾಸ್ತಿ ಆಗಿದೆ, ವಾಹನ ಜಾಸ್ತಿ ಆಗಿದೆ, ಬಟ್ ವಾಹನ ಹೋಗಕ್ಕೆ ಸರಿಯಾದ ರಸ್ತೆಗಳಿಲ್ಲ. ನಮ್ಮಲ್ಲಿ ಸುಮಾರು ರಸ್ತೆಗಳಿದ್ದರೂ ಕೂಡ 15,000 ಕಿಲೋಮೀಟರ್ ರಸ್ತೆಗಳಿದ್ದರೂ ಕೂಡ ಅದು ಜಂಕ್ಷನ್ಗಳೇ 15,000 ಜಂಕ್ಷನ್ ಬಂದ್ಬಿಡುತ್ತೆ. ಚಿಕ್ಕ ಚಿಕ್ಕ ರೋಡ್ಗಳು ಕೂಡೋ ಸ್ಥಳದಲ್ಲಿ ಜಂಕ್ಷನ್ ಅಂತ ಫಾರ್ಮ್ ಆಗಿದೆ. ಅದು ಸುಮಾರು 15,000 ಜಂಕ್ಷನ್ಗಳಿದೆ. ಅದರಲ್ಲಿ ಪ್ರಾಬ್ಲಮ್ಯಾಟಿಕ್ಕು ಒಂದು 40-50 ಇರ್ತದೆ. ಫ್ಲೈಓವರು ಕಟ್ಕೊಂಡಿದ್ದೀವಿ, ಅದು ಸಾಲ್ವ್ ಆಗ್ತಿಲ್ಲ. ಈ ಜಂಕ್ಷನ್ಗಳು ಹೋದಾಗ ವಾಹನ ನಿಂತ್ಕೊಳ್ಳೇಬೇಕು, ಮಿಕ್ಕದ ಕಡೆಗೆ ವಾಹನ ಹೋಗಬೇಕಾಗುತ್ತೆ. ಆ ನಿಂತ್ಕೊಂಡಾಗ ಎಷ್ಟು ಟೈಮು ಸ್ಪೆಂಡ್ ಆಗುತ್ತೆ ಅಂತ ಒಂದು ಸ್ಟಡಿ. ಅದರಲ್ಲಿ ನಮಗೆ ಶಾಕ್ ಆಗೋಯ್ತು ನೋಡಿ, 20,000 ಕೋಟಿ ಅಥವಾ 19,725 ಕೋಟಿ ನಮಗೆ ಏನಪ್ಪ ತಪ್ಪುಗಳಾಗಿದೆಯಾ ಎಲ್ಲ ಚೆಕ್ ಮಾಡಿ ರಿವೈಸ್ ಮಾಡಿ 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 ಎಲ್ಲೂ ತಪ್ಪಾಗಲಿಲ್ಲ. ಈ ಅಧ್ಯಯನದಲ್ಲಿ ರಸ್ತೆ ಯೋಜನೆ, ಮೇಲ್ಸೇತುವೆ, ಸಂಚಾರ ನಿರ್ವಹಣೆ ಮತ್ತು ಮೂಲಸೌಕರ್ಯ ಕೊರತೆಯ ಸುತ್ತಲೂ ಹಲವು ಸಮಸ್ಯೆಗಳಿವೆ ಅನ್ನೋದನ್ನ ಬಹಿರಂಗಪಡಿಸಲಾಗಿದೆ. ಜೊತೆಗೆ ಪರಿಹಾರವನ್ನು ತಜ್ಞರು ಹೇಳಿದ್ದಾರೆ. ವಾಹನ ನಿಂತ್ಕೊಂಡಾಗ ವಾಹನದಲ್ಲಿ ಒಳಗಡೆಯರು ಕೂಡ ಅಷ್ಟೇ ಅನುಭವಿಸ್ತಾರೆ. ವೇಳೆ ವಿಳಂಬನ ವಾಹನಕ್ಕೆ ಫ್ಯೂಯಲ್ಲು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿರ್ತೀವಿ, ಆ ವಾಹನಕ್ಕೆ ಫ್ಯೂಯಲ್ಲು ಹೋಗುತ್ತೆ, ಅಂದರೆ ಇಂಧನ ಹೇಳಿ ಅದು ಖರ್ಚಾಗ್ತದೆ. ವಾಹನದಲ್ಲಿ ಒಳಗೆ ಕೂತಿರೋರು ಅವರು ಇನ್ಕಮ್ ಮೇಲೆ ಅದು ಲಾಸ್ ಮಾಡ್ಕೋತಾರೆ, ಹಾಗೂ ಡ್ರೈವರ್ಗೆ ಲಾಸ್ ಆಗ್ತದೆ, ವಾಹನ ಕೂಡ ಲಾಸ್ ಆಗುತ್ತೆ. ಅದೇ ವಾಹನನ ಬೇರೆ ಕಡೆ ನಾವು ಯೂಸ್ ಮಾಡಿಕೊಂಡಾಗ ಆ ಲಾಸ್ನ ಕೂಡ ನಾವು ದುಡ್ಡಾಗಿ ಪರಿವರ್ತಿಸ್ಕೋಬೋದು. ಒಟ್ಟಿನಲ್ಲಿ ಯಾವುದೇ ಸರ್ಕಾರ ಬಂದ್ ಹೋದ್ರೂ ನಗರದ ಜ್ವಲಂತ ಸಮಸ್ಯೆಯಾಗಿ ಕಾಡುತ್ತಿರುವ ಟ್ರಾಫಿಕ್ಗೆ ಮುಕ್ತಿ ನೀಡಲು ಆಗ್ತಾ ಇಲ್ಲ. ಮುಂದಾಲೋಚನೆಯಿಂದ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸುವ ಯೋಜನೆಗಳನ್ನ ಹಮ್ಮಿಕೊಳ್ಳಲು ಪ್ರಸ್ತುತ ಸರ್ಕಾರವಾದರೂ ಗಂಭೀರ ಚಿಂತನೆ ನಡೆಸಬೇಕಿದೆ. ಅದೇನೇ ಇರಲಿ, ಟ್ರಾಫಿಕ್ ಜಾಮ್ ವಿಚಾರವಾಗಿಯೇ ಈ ಟ್ರಾಫಿಕ್ ಸಮಸ್ಯೆಯಿಂದನೇ ನಗರಕ್ಕೆ 19,000 ಕೋಟಿ ರೂಪಾಯಿ ನಷ್ಟ ಆಗ್ತಿರೋದು ನಿಜಕ್ಕೂ ಬೇಸರದ ಸಂಗತಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಫ್ರೀ ಶಕ್ತಿ ಬಸ್ ಎಫೆಕ್ಟ್ನಿಂದ ಕಂಗೆಟ್ಟು ಹೋಗಿದ್ದ ಖಾಸಗಿ ಬಸ್ಗಳು ಟೊಮ್ಯಾಟೋ ದರದಂತೆ ದಿಢೀರಾಗಿ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿವೆ. ಸಾಲು ಸಾಲು ರಜೆಯಿಂದ ಖಾಸಗಿ ಬಸ್ ಬುಕ್ಕಿಂಗ್ ಹೆಚ್ಚಳವಾಗ್ತಿದ್ದಂತೆ ರೇಟ್ 1-2 ಆಗಿದೆ. ಹಾಗಿದ್ರೆ ಯಾವ ಯಾವ ಮಾರ್ಗದಲ್ಲಿ ಎಷ್ಟೆಷ್ಟು ರೇಟ್ ಹೈಕ್ ಆಗಿದೆ ಅನ್ನೋದನ್ನ ನೋಡುವುದಾದ್ರೆ, ಇಂದು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಟಿಕೆಟ್ ದರ 450 ರೂಪಾಯಿಯಿಂದ 550 ರೂಪಾಯಿ ಇದ್ರೆ, ನಾಳೆಯ ಟಿಕೆಟ್ ದರ 1,100-1,200 ರೂಪಾಯಿ ಆಗಿದ್ದು ದುಪ್ಪಟ್ಟಾಗಿದೆ. ಬೆಂಗಳೂರು ಟು ಹುಬ್ಬಳ್ಳಿಗೆ ಇಂದಿನ ಟಿಕೆಟ್ ದರ 700-900 ರೂಪಾಯಿ ದರ ಇದ್ರೆ, ನಾಳೆಯ ಟಿಕೆಟ್ ದರ 1,100-1,600 ರೂಪಾಯಿಗೆ ಏರಿಕೆಯಾಗಿದೆ.
ಬೆಂಗಳೂರು ಟು ಮಂಗಳೂರಿಗೆ ಇಂದಿನ ಟಿಕೆಟ್ ದರ 850 ರಿಂದ 900 ರೂಪಾಯಿ ಆದರೆ ನಾಳೆಯ ಟಿಕೆಟ್ ದರ 1400 ರಿಂದ 2100 ರೂಪಾಯಿ ಆಗಿದೆ. ಇನ್ನು ಬೆಂಗಳೂರು ಟು ಉಡುಪಿಗೆ ನಾನ್ ಎಸಿ ಬಸ್ನಲ್ಲಿ 750 ರೂಪಾಯಿಯಿಂದ 950 ರೂಪಾಯಿ ಆದರೆ ನಾಳೆಯ ಟಿಕೆಟ್ ದರ 1350 ರಿಂದ 2400 ರೂಪಾಯಿಗೆ ಏರಿಕೆಯಾಗಿದೆ. ಎಸಿ ಬಸ್ನಲ್ಲಿ ಇಂದಿನ ಟಿಕೆಟ್ ದರ 1000 ರಿಂದ 1200 ರೂಪಾಯಿ ಆಗಿದ್ರೆ ನಾಳೆಯ ಟಿಕೆಟ್ ದರ 2100 ರಿಂದ 3500 ಆಗಿದ್ದು ಡಬಲ್ ಆಗಿದೆ. ಹಾಗೆ ಬೆಂಗಳೂರು ಟು ಧಾರವಾಡಕ್ಕೆ ಇಂದಿನ ಟಿಕೆಟ್ ದರ 800 ರೂಪಾಯಿಯಿಂದ 1000 ಆಗಿದ್ರೆ ನಾಳೆ 1300 ರೂಪಾಯಿಯಿಂದ 1600 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರು ಟು ಬೆಳಗಾವಿ ಇಂದಿನ ಟಿಕೆಟ್ ದರ 750 ರೂಪಾಯಿಯಿಂದ 1100 ಆಗಿದ್ರೆ ನಾಳೆಯ ಟಿಕೆಟ್ ದರ 1200 ರಿಂದ 1900ಕ್ಕೆ ಏರಿಕೆಯಾಗಿ ದುಬಾರಿಯಾಗಿದೆ. ಬೆಂಗಳೂರು ಟು ದಾವಣಗೆರೆ 500 ರೂಪಾಯಿಯಿಂದ 700 ರೂಪಾಯಿಗೆ ಏರಿಕೆಯಾದರೆ ನಾಳೆ 750 ರಿಂದ 1200 ರೂಪಾಯಿಗೆ ಏರಿಕೆ ಕಂಡಿದೆ. ಬೆಂಗಳೂರು ಟು ಚಿಕ್ಕಮಗಳೂರಿಗೆ ಇಂದಿನ ಟಿಕೆಟ್ ದರ 650 ರೂಪಾಯಿಯಿಂದ 800 ರೂಪಾಯಿ ಆಗಿದ್ರೆ ನಾಳೆ 1200 ರಿಂದ 1500 ರೂಪಾಯಿಗೆ ಏರಿದೆ. ಇನ್ನು ಬೆಂಗಳೂರು ಟು ಹಾಸನಕ್ಕೆ ಇಂದಿನ ಟಿಕೆಟ್ ದರ 750 ರೂಪಾಯಿಯಿಂದ 950 ರೂಪಾಯಿ ಆಗಿದ್ರೆ ನಾಳೆ 1300 ರಿಂದ 1800 ರೂಪಾಯಿಗೆ ಏರಿದ್ದು ದುಪ್ಪಟ್ಟಾಗಿದೆ. ಒಟ್ಟಾರೆ ಸಾಲು ಸಾಲು ರಜೆ ಸಿಕ್ತು ಅಂತ ಖುಷಿಯಲ್ಲಿದ್ದ ಜನರಿಗೆ ಖಾಸಗಿ ಬಸ್ ಶಾಕ್ ಕೊಟ್ಟಿದ್ದು ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಅತ್ತಿಗುಪ್ಪೆಯ ಮಾಜಿ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರ ಗೌತಮ್ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಖಿನ್ನತೆಯಿಂದ ಆತ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಆದರೆ ಈತನೊಬ್ಬ ಕಾಂಟ್ರಾಕ್ಟರ್, ಬಿಲ್ ಹಣ ಬರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸುದ್ದಿಯಾಗಿತ್ತು. ಆದರೆ ಈತ ಕಾಂಟ್ರಾಕ್ಟರ್ ಅಲ್ಲ, ಪರವಾನಗಿಯೂ ಇಲ್ಲ ಅಂತ ಕೆಲ ದುಷ್ಕರ್ಮಿಗಳು ಸುಳ್ಳು ಸುದ್ದಿ ಎಬ್ಬಿಸಿದ್ದಾರೆ ಅಂತ ಕುಟುಂಬಸ್ಥರು ಸ್ಪಷ್ಟನೆ ನೀಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದವರು, ನಮ್ಮ ವಿರುದ್ಧ ಬಿಜೆಪಿಯವರು ಪಿತೂರಿ ಮಾಡಿದ್ದಾರೆ ಅಂತಲೂ ಆರೋಪಿಸಿದ್ದಾರೆ. ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಮತ್ತೆ ದೇಶದ ಜನರ ಮುಂದೆ ಬರ್ತಿದ್ದಾರೆ. ನಾನು ಬರ್ತಿದ್ದೇನೆ ಪ್ರತಿ ಹೃದಯದ ಫ್ಯಾಂಟಸಿ ಪೂರ್ಣಗೊಳಿಸಲು ಅಂತ ಹೇಳಿದ್ದಾರೆ. ಹಾಗಾದ್ರೆ ಶಾರುಖ್ ಹೊಸ ಸಿನಿಮಾ ಮಾಡ್ತಾರಾ? ಹೊಸ ಸಿನಿಮಾ ಅನೌನ್ಸ್ ಆಗಿದ್ಯಾ? ಅಥವಾ ಹೊಸ ರಿಯಾಲಿಟಿ ಶೋ ಅನೌನ್ಸ್ ಮಾಡ್ತಿದ್ದಾರಾ? ಅಥವಾ ಫ್ಯಾಂಟಸಿ ಟಿವಿ ಶೋನಲ್ಲಿ ಕಾಣಿಸಿಕೊಳ್ತಿದ್ದಾರಾ? ಟಾಕ್ ಶೋ ಅಥವಾ ಚಾಟ್ ಶೋ ಏನಾದರೂ ಮಾಡ್ತಿದ್ದಾರಾ? ಇಂಥ 16 ಪ್ರಶ್ನೆಗಳು ಈ ವಿಡಿಯೋ ನೋಡ್ತಿದ್ದಂತೆ ಮೂಡಿವೆ. ಶಾರುಖ್ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ. ಹಾಗಾದ್ರೆ ಶಾರುಖ್ ಹೇಳೋಕೆ ಹೊರಟಿರೋದೇನು? ಶೀಘ್ರದಲ್ಲೇ ಖುದ್ದು ಶಾರುಖ್ ಈ ಕುತೂಹಲ ತಣಿಸಲಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ವಿದ್ಯಾರ್ಥಿಗಳು ಸಾಥ್ ಕೊಟ್ಟಿದ್ದು, ನಗರದಲ್ಲಿ ಜಲಸುರಕ್ಷಾ ಯೋಜನೆ ಹೇಗಿದ್ರೆ ಚೆನ್ನಾಗಿರುತ್ತೆ, ನೀರನ್ನ ಯಾವ ರೀತಿ ಸಂರಕ್ಷಿಸಬೇಕು ಅನ್ನೋದು ಕುರಿತು ಒಂದಷ್ಟು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ದಯಾನಂದ ಸಾಗರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ BWSSP ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟರೆ ಸಾರ್ವಜನಿಕರೊಬ್ಬರು BBMP ಏಕೆ ಬಂದಿಲ್ಲ ಎಂದು ಕ್ಲಾಸ್ ತೆಗೆದುಕೊಂಡರು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ KPTCL ಮತ್ತು ಎಸ್ಕಾಂ ಹೊರಗುತ್ತಿಗೆ ನೌಕರರು ಇಂದು ಪ್ರತಿಭಟನೆ ನಡೆಸಿದರು. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ 1000ಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಹಾಜರಿದ್ದರು. ಇಂಧನ ಸಚಿವ ಜಾರ್ಜ್ ಸ್ಥಳಕ್ಕೆ ಆಗಮಿಸಿ ನಮ್ಮ ಮನವಿ ಆಲಿಸುವಂತೆ ನೌಕರರು ಪಟ್ಟು ಹಿಡಿದಿದ್ದರು. ಆದರೆ ಸಚಿವರು ಬಾರದ ಕಾರಣ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. ಅನಧಿಕೃತವಾಗಿ ಹೋರ್ಡಿಂಗ್ ಬ್ಯಾನರ್ಗಳ ವಿರುದ್ಧ ಕೊನೆಗೂ ಪಾಲಿಕೆ ದಂಡಾಸ್ತ್ರಕ್ಕೆ ಮುಂದಾಗಿದೆ. ಅನಧಿಕೃತವಾಗಿ ಹೋರ್ಡಿಂಗ್ ಬ್ಯಾನರ್ ಅಳವಡಿಸುವವರಿಗೆ ದಂಡ ವಿಧಿಸಲು ಎಲ್ಲಾ ವಲಯದ ಅಧಿಕಾರಿಗಳಿಗೂ ಸೂಚಿಸಲಾಗಿದೆ. ಹೈಕೋರ್ಟ್ ಪಾಲಿಕೆಗೆ 50,000 ದಂಡದ ಎಚ್ಚರಿಕೆ ಕೊಟ್ಟಂತೆ ಪಾಲಿಕೆ ಕೂಡ 50,000 ದಂಡ ವಿಧಿಸಲು ಪಾಲಿಕೆಯ 8 ವಲಯಗಳ ಕಂದಾಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಗಸ್ಟ್ 15ರವರೆಗೆ ಬ್ಯಾನರ್ ತೆರವಿಗೆ ಅವಕಾಶ ಕೊಡಲಾಗಿದೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.